ಮೂಲಕ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಸಿನಿಮಾದಲ್ಲಿ ಬಾಲಕಲಾವಿದೆಯಾಗಿ ಮಾಡೋದಕ್ಕೆ ಅವಕಾಶ ಸಿಕ್ತು ನಾನಂತೂ ಫುಲ್ ಎಲ್ ಬೋರ್ಡ್ ಎಲ್ ಬೋರ್ಡ್ ಗೆ ಎಲ್ ಬೋರ್ಡ್ ನಾನು ಏಳು ಜನ್ಮ ಅಲ್ಲ ಅದು ಎಷ್ಟು ಜನ್ಮದ ಪುಣ್ಯ ಅನುಪಾಜಿ ಬ್ಯಾನರ್ ಅಲ್ಲಿ ಇದುವರೆಗೂ ಸಿನಿಮಾಗಳು ಅದ್ಭುತವಾದ ಕತೆ ಈಗಿನ ಪೀಳಿಗೆ ಅವ್ರಿಗೂ ಐ ತಿಂಕ್ ನಾನು ಒಬ್ಳೆ ಅನ್ಸುತ್ತೆ ಕನ್ನಡದಲ್ಲಿ ಎಲ್ರ ಜೊತೆನೂ ಮಾಡುವಂತ ಅವಕಾಶ ಸಿಕ್ಕಿರೋದು ಕನ್ನಡ ಪಿಕ್ಚರ್ ಅರ್ಪಿಸುವ ಯುವ ಯುಗಾರಂಭ ವಿಶೇಷ ಸರಣಿಯ ಮತ್ತೊಂದು ಸಂಚಿಕೆಗೆ ಸ್ವಾಗತ ಈ ಒಂದು ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆ ಅಂತಂದ್ರೆ ಒಂದು ಸಿನಿಮಾದ ಮೂಲಕ ಇಬ್ರು ಪ್ರತಿಭಾವಂತ ನಾಯಕ ನಾಯಕಿಯರು ಇಂಡಸ್ಟ್ರಿ ಎಂಟ್ರಿ ಆಗ್ತಾರೆ ಈಗಿನ ಕಾಲಘಟ್ಟಕ್ಕೂ ಸಹ ಅವರ ಆಕ್ಟಿವ್ನೆಸ್ ಹೇಗಿದೆ ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಅವರು ಮಾಡುವಂತಹ ಪಾತ್ರ ತುಂಬಾ ಅದ್ಭುತವಾದಂತಹ ಪಾತ್ರ ಮಾಡಿರ್ತಾರೆ ಒಂದು ನಮ್ಮ ಕನ್ನಡದ ಹ್ಯಾಟ್ರಿಕ್ ಇರೋ ಶಿವಣ್ಣ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ನಮ್ಮ ಸುಧಾರಣೆ ಮೇಡಮ್ ನಾನು ಅವ್ರ ಪ್ರೀತಿ ಸುಧಕ್ಕ ಅಂತೀನಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಜನಕ್ಕೆ ಸಾವಿರದ ಒಂಬೈನೂರ ಎಂಬತ್ತಾರಂತ ಮಾತ್ರ ಅಂತಾರೆ ಬಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟಿಂದ ನೀವು ಆಡ್ಸ್ ಗಳನ್ನ ಮಾಡ್ತಾ ಈಗಿನ ಮಕ್ಕಳು ನೋಡಿದಾಗ ಗುರು ನನ್ನ ನನ್ ಮಗು ಕೂಡ ಆಡ್ ಆಡ್ ಮಾಡ್ಬೇಕಾಗಿತ್ತು ಅಂತ ಯೋಚನೆಯಲ್ಲಿ ನೀವು ಆಗಲೇ ಆಡ್ ಮಾಡಿದಂತವ್ರು ಅದಕ್ಕೊಂದು ರಿಯಾಕ್ಷನ್ ತೊಂದ್ರೆ ಮುಂದೆ ಹೋಗ್ತೀನಿ ನನ್ಗೆ ಏನ್ ಗೊತ್ತಿರ್ಲಿಲ್ಲ ಆಫರ್ ಬಂತು ಅವಾಗೆಲ್ಲ ಅಮ್ಮ ಡಿಸಿಷನ್ ತಗೋತಾ ಇದ್ದಿದ್ದರಿಂದ ಆಡ್ಸ್ ಆ್ಯಡ್ಸ್ ಮೂಲಕ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಅದು ಹಾಗೇನೆ ಆ್ಯಡ್ಸ್ ಮಾಡಕ್ ಶುರು ಮಾಡಿದೆ ಆಮೇಲೆ ಸಿನಿಮಾದಲ್ಲಿ ಬಾಲಕಲಾವಿದೆಯಾಗಿ ಮಾಡೋದಕ್ಕೆ ಅವಕಾಶ ಸಿಕ್ತು ಅದು ಹಾಗೆ ಕಂಟಿನ್ಯೂ ಆಯ್ತು ಅಷ್ಟೇ ಅದು ಏನಂತಾರೆ ಡೆಸ್ಟಿನಿ ಅಂತಾರಲ್ಲ ಇಲ್ಲೇ ಇರಬೇಕು ಅಂತ ದೇವ್ರ ಮುಂಚೆನೆ ಬರ್ದು ಕಳಿಸ್ಬಿಟ್ಟಿದ್ದ ಸೊ ದೇವ್ರ ದಯದಿಂದ ದೊಡ್ಡವ್ರ ಆಶೀರ್ವಾದ ಇವತ್ತವರೆಗೂ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕನ್ನಡ ಪ್ರೇಕ್ಷಕರು ಇರ್ಬೋದು ನಮ್ಮ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಅದೇ ಪ್ರೀತಿ ಅಷ್ಟೇ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಸೊ ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು ಇಲ್ಲ ಅಕ್ಕ ನಾನು ಯಾಕೆ ನೈನ್ಟೀನ್ ಸೆವೆಂಟಿ ಏಯ್ಟ್ ಹೋದೆ ಅಂತಂದರೆ ತುಂಬ ಜನಕ್ಕೆ ಸಾವಿರದ ಒಂಬೈನೂರ ಎಂಬತ್ತಾರು ಮಾತ್ರ ಇದೆ ಆನಂದ್ ಮಾತ್ರ ಇದೆ ಅದ್ರ ಹಿಂದೆ ಸುಧಮ್ಮ ತುಂಬ ಪ್ರಾಜೆಕ್ಟ್ಗಳನ್ನ ಮಾಡಿದ್ರು ಅನ್ನೋದು ತುಂಬ ಸತ್ಯ ಗೊತ್ತಿಲ್ಲ ಆ ಸತ್ಯ ಗೊತ್ತಲ್ಲ ಅಂತ ಹೇಳಿದ್ರೆ ಒಂದು ಸಿನಿಮಾ ತುಂಬ ವರ್ಷಗಳ ಕಾಲ ಕಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರ ಸಿನಿಮಾ ಇವತ್ತಿಗೂ ಕಾಡುತ್ತೆ ಈ ಒಂದು ಕಾಡುವಿಕೆಗೆ ಏನು ರೀಸನ್ ಇರುತ್ತೆ ನೀವು ಕಂಡ ಹಾಗೆ ಅಂತ ಮೇ ಬಿ ಅವಾಗ ಆ ಏನಂತಾರೆ ಈ ರೊಮ್ಯಾಂಟಿಕ್ ಸ್ಟೋರಿ ಅಥವಾ ಈ ಕಾಲೇಜ್ ಹುಡುಗರ ಸ್ಟೋರಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು ಅನ್ಸುತ್ತೆ ಸೊ ಹಾಗಾಗಿ ಜನಗಳಿಗೆ ನೋಡಿದಾಗ ಅದರಲ್ಲಿ ಏನೋ ಒಂದು ಒಂದು ಹೊಸತನ ಕಾಣ್ತು ಒಂದು ಫ್ರೆಶ್ನೆಸ್ ಇತ್ತು ಆಮೇಲೆ ನಾವೆಲ್ಲರೂ ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ನಾನು ಎಲ್ರ ಬಗ್ಗೆ ಹೇಳಲ್ಲ ನಾನಂತೂ ಫುಲ್ ಎಲ್ ಬೋರ್ಡು ಎಲ್ ಬೋರ್ಡ್ಗೆ ಎಲ್ ಬೋರ್ಡು ನಾನು ಆ ಥರ ಇಂಡಸ್ಟ್ರಿಗೆ ಬಂದಿದ್ದು ಗೊತ್ತಿಲ್ಲ ಜನಕ್ಕೆ ಯಾಕೆ ಇಷ್ಟ ಆಯಿತು ಅಂತ ನನಗೀಗ್ಲೂ ಅರ್ಥ ಆಗೋಲ್ಲ ಮೇ ಬಿ ಏನಂತಾರೆ ಕತೆ ತುಂಬ ಗಟ್ಟಿಯಾಗಿತ್ತು ಅದನ್ನ ನಿರ್ದೇಶನ ಮಾಡದಂತ ನಿರ್ದೇಶಕರು ಎಂತವ್ರು ನಿಮ್ಗೆ ಗೊತ್ತಿದೆ ಸಿಂಗೀತ ರಾವ್ ಅವರು ಸೊ ಅವರ ಒಂದು ನಿರ್ದೇಶನ ಆಗಿತ್ತು ಜೊತೆಗೆ ಬ್ಯಾನರ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳೋ ಅಂತದ್ದೇ ಇಲ್ಲ ಸೊ ಅದ್ರಲ್ಲಿ ಆ ಸನ್ನಿವೇಶಗಳಿರ್ಬೋದು ಡೈಲಾಗ್ಸ್ ಇರ್ಬೋದು ಪ್ರತಿಯೊಂದು ಅಥವಾ ಛಾಯಾಗ್ರಹಣ ಇರ್ಬೋದು ಅದೊಂಥರ ಎಲ್ಲಾನು ಆ ಸಿನಿಮಾದಲ್ಲಿ ಕೂಡ್ ಬಂತು ಆಮೇಲೆ ಎಲ್ಲ ಹಿರಿಯ ಕಲಾವಿದ್ರು ಇದ್ರು ಜಯಂತಿ ರಾಜೇಶ್ ಕಲ್ಲಿದ್ರು ಹೀಗಾಗಿ ಹೆಸರು ಹೇಳ್ತಾ ಹೋಗ್ಬೋದು ಸೊ ಐ ತಿಂಕ್ ಎಲ್ಲೋ ಒಂದ್ ಕಡೆ ಅದು ನಮ್ಮ ಅದೃಷ್ಟ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಅದೃಷ್ಟ ಆತ ಒಂದು ಲಾಂಚ್ ಸಿಕ್ತು ಥರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಒಳ್ಳೆ ಕತೆ ಸಿಕ್ತು ನಾಯಕಿ ಪಾತ್ರ ಮಾಡುವಂತ ಅವಕಾಶ ಸಿಕ್ತು ಏನಂತಾರೆ ನಿಜವಾಗ್ಲೂ ಅದು ಜೊತೆಗೆ ಉತ್ತರ ಕರ್ನಾಟಕದ ಬಹಳಷ್ಟು ಕಡೆ ಇವತ್ತಿಗೂ ನಂದು ಬಿಜಾಪುರ ಇರೋದ್ರಿಂದ ನನ್ನ ಮನೆಯಲ್ಲಿ ಸುಧಾರಣಿ ತರದ ಒಬ್ಬಳು ಮಗಳಿದ್ದಾಳೆ ಅಂತ ಆ ಫೀಲಿಂಗ್ ಆ ಎಮೋಷನಲಿ ಬಾಂಡಿಂಗ್ ನ ಇವತ್ತಿಗೂ ಜನ ಕ್ಯಾರಿ ಮಾಡ್ತಿದ್ದಾರೆ ನಿಮ್ಮ ಅಭಿಮಾನಿಗಳು ಅಂದ್ರೆ ನಿಮ್ಮನ್ನ ಪ್ರೀತಿಸುವಂತವ್ರು ಈ ತರದ ಪ್ರೀತಿಗೆ ಏನ್ ರಿಯಾಕ್ಟ್ ಮಾಡ್ತಾರೆ ಸುಧಾರ ಏಳು ಜನ್ಮ ಅಲ್ಲ ಅದು ಎಷ್ಟು ಜನ್ಮದ ಪುಣ್ಯನೋ ಯಾಕಂದ್ರೆ ನಾನ್ ಪದೇ ಪದೇ ಈ ಒಂದು ವಾಖ್ಯಾನ ಬಳಸ್ತಾನೆ ಇರ್ತೀನಿ ಪುಣ್ಯ ಅಂತ ಯಾಕಂದ್ರೆ ಇಲ್ದಿದ್ರೆ ನೋಡಿ ಎಲ್ಲಾ ಫೀಲ್ಡ್ ಎಲ್ಲಾ ಪ್ರೊಫೆಷನ್ ತರ ನಮ್ದು ಒಂದ್ ಪ್ರೊಫೆಷನ್ ಆಕ್ಟಿಂಗು ಒಂದ್ ಪ್ರೊಫೆಷನ್ ಅಲ್ವಾ ಆದ್ರೆ ಯಾವ ಪ್ರೊಫೆಷನ್ ಅಲ್ಲಿ ಐ ತಿಂಕ್ ಡಾಕ್ಟರ್ಸ್ ಬಿಟ್ರೆ ಕಲಾವಿದ್ರ ಮಾತ್ರ ಜನ ಜನರು ನಾವು ಅವ್ರಲ್ಲೊಬ್ರು ಅವ್ರ ಮನೆಯವರು ಅಂತ ಒಂದು ಭಾವಿಸೋದು ಇವಾಗ ಡಾಕ್ಟರ್ಸ್ ಅಂದ್ರೆ ದೇವ್ರು ದೇವ್ರ ಸಮಾನ ಅಂತ ನೋಡ್ತಾರೆ ಆದ್ರೆ ನಮ್ಗಳನ್ನ ಅಹ್ ಅವ್ರ ಅಕ್ಕನೋ ತಂಗಿನೋ ಮನೆಯಲ್ಲ ಅಥವಾ ತಾಯಿನೋ ಮನೆಯಲ್ಲೊಬ್ರು ಅಂತ ಆ ಮಟ್ಟಕ್ಕೆ ನಮ್ ನಾವ್ ಮಾಡಿರೋ ಪಾತ್ರ ನೋಡಿ ಅದು ನಮ್ ಕೆಲ್ಸ ನಾವು ಮಾಡಿದಿವಿ ಆದ್ರೆ ಇಷ್ಟೊಂದು ಪ್ರೀತಿ ಇನ್ಯಾವೊಂದು ಯಾವೊಂದು ಪ್ರೊಫೆಷನ್ ಅಲ್ಲೂ ಸಿಗಲ್ಲ ಇಷ್ಟೊಂದು ಜನ ಏನಂತಾರೆ ಹರಕೆಗಳು ಹೊತ್ಕೋತಾರೆ ನಮ್ ಖುಷಿ ಆದಾಗ ನಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ ನಮಗ್ ದುಃಖ ಆದ್ರೆ ಅವರು ದುಃಖ ಪಟ್ಕೋತಾರೆ ಎಲ್ಲಿ ಎಲ್ಲಿ ಯಾವ ಫೀಲ್ಡ್ ಅಲ್ಲಿ ಇಂತ ಒಂದು ಅವಕಾಶ ಸಿಗತ್ತೆ ಹೇಳಿ ಎಸ್ ಜೊತೆಗಾಕ ಇನ್ನೊಂದ್ ಅಂದ್ರೆ ಅಣ್ಣವ್ರ ಜೊತೆ ಆಕ್ಟ್ ಮಾಡ್ತೀರಿ ಶಿವಣ್ಣ ಜೊತೆ ಮಾಡ್ತೀರಿ ರಾಣ್ನ ಜೊತೆ ಅಪ್ಪು ಸರ್ ಜೊತೆ ಕೂಡ ಮಾಡ್ತೀರಿ ಬಟ್ ಕಾಂಬಿನೇಷನ್ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ಬಟ್ ಈ ಯುವ ಅಂತ ಬಂದಾಗ ಯುವಾದ ಟೈಟ್ಲ್ ಇಟ್ಟಿನಿಂದಾನೇ ಒಂದು ಬೇರೆ ತರದ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಲಾಂಚ್ ಆಗಿದೆ ದೊಡ್ಡ ಮಟ್ಟಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ ಈ ತರದ ಒಂದು ಸ್ಟ್ರಾಂಗ್ ಕನೆಕ್ಟಿವಿಟಿ ಫ್ಯಾಕ್ಟರ್ ನ ದೊಡ್ಡ ಮನೆಯಿಂದ ಇಲ್ಲಿ ತನಕ ಇದನ್ನ ನೀವು ನೋಡಿದಾಗೆ ಸುಮ್ಮನೆ ಒಂದ್ ಜನರಲ್ ಆಗಿ ಹೇಳೋದಾದ್ರೆ ಅವ್ರ ಸಿನಿಮಾಗಳು ಸಿನಿಮಾಗ್ರಾಫು ಮತ್ತೆ ಯುವ ತನಕ ಹೇಳೋದಾದ್ರೆ ಅಪ್ಪಾಜಿ ಬ್ಯಾನರ್ ಅಲ್ಲಿ ಇದುವರೆಗೂ ಬಂದಂತ ಎಲ್ಲಾ ಸಿನಿಮಾಗಳು ಅದ್ಭುತವಾದ ಕತೆ ಇರುವಂತ ಸಿನಿಮಾಗಳೇ ಒಳ್ಳೊಳ್ಳೆ ಎಲ್ಲ ಸೂ ಐ ತಿಂಕ್ ಮೆಜಾರಿಟಿ ಎಲ್ಲಾನು ಸೂಪರ್ ಡ್ಯೂಪರ್ ಹಿಟ್ಗಳೇ ಸೊ ಅಂತ ಒಂದು ಫ್ಯಾಮಿಲಿನಲ್ಲಿ ಅಪ್ಪಾಜಿಯಿಂದ ಹಿಡಿದು ಈಗಿನ ಪೀಳಿಗೆ ಅವ್ರಿಗೂ ಐ ತಿಂಕ್ ನಾನೊಬ್ಳೆ ಅನ್ಸುತ್ತೆ ಕನ್ನಡದಲ್ಲಿ ಎಲ್ರ ಜೊತೆನೂ ಮಾಡುವಂತ ಅವಕಾಶ ಸಿಕ್ಕಿರೋದು ನನ್ನೊಬ್ಳಿಗೇನೆ ಸೊ ಅದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಯಾಕೆಂದ್ರೆ ಆ ಇಡೀ ಕುಟುಂಬದವರು ಅಪ್ಪಾಜಿ ಅಮ್ಮ ಇದ್ದಾಗ ಮಾತ್ರ ಅಲ್ಲ ಅವರು ಇಲ್ಲದೇ ಇದ್ದಾಗ್ಲೂ ಅಯ್ಯೋ ಇವ್ಳು ಮನೆಯವಳು ಅವ್ರ ಮನೆಯಲ್ಲಿ ನಾನು ಒಬ್ಳು ಸದಸ್ಯನೇ ಅದ ಯಾಕೆಂದ್ರೆ ಪ್ರತಿ ಸತಿ ಆತ ಬಂದಾಗ ನನ್ನನ್ನ ನನ್ನನ್ನ ಮರೀದೆ ಕರೀತಾರೆ ಅದು ಅವರ ದೊಡ್ಡ ಗುಣ ಅವ್ರ ಇಡೀ ಕುಟುಂಬದ ಒಂದು ದೊಡ್ಡ ಗುಣ ಅಹ್ ಅದು ನನ್ಗೂ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದ್ರೆ ಪ್ರತಿಯೊಬ್ರು ಜೊತೆ ಮಾಡುವಂತ ಅವಕಾಶ ಸಿಕ್ತು ಅಂಡ್ ಇದು ಯುವ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಹೆಂಗೆ ಅಂದ್ರೆ ಅಯ್ಯೋ ನಂದು ಬರೀ ಎರಡೇ ಸೀನು ಅಥವಾ ನಾನು ಇಷ್ಟೇ ನಿಮಿಷ ನಾ ಬರೋದು ಖಂಡಿತ ಅದಲ್ಲ ಕತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇದ್ರ ಇದನ್ನ ಈ ಕತೆನ ಪ್ರತಿಯೊಬ್ಬರು ಫ್ಯಾಮಿಲಿಲು ಎಲ್ಲೋ ಒಬ್ರು ಅದು ಒಂದು ಹೋಲಿಕೆ ಬರುತ್ತೆ ಅಯ್ಯೋ ನಮ್ ನಮ್ಗೆ ಗೊತ್ತಿದ್ದವರಲ್ಲೋ ಅಥವಾ ನಮ್ಮನೆಯಲ್ಲೇ ಈ ತರ ಆಯ್ತು ಅಥವಾ ನಮ್ಮ ಜೀವನದಲ್ಲಿ ಈ ತರ ನಾವು ಮಾಡ್ಕೊಂಡ್ವಿ ಅನ್ನೋದು ಆ ಒಂದು ಹೋಲಿಕೆ ಇದೆ ಸೊ ಹಾಗಾಗಿ ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್ ಅಂಡ್ ಎಸ್ಪೆಷಲಿ ಒಂದು ಲಾಂಚ್ ಗೆ ಅದ್ಭುತವಾದ ಕತೆ